ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಭಾದ್ರಪದ ಮಾಸದಲ್ಲಿ, ವಿಶೇಷವಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿ ಬರುವಂತಹ ಏಕಾದಶಿ ದಿನದಂದು ಯಾವ ವಿಧವಾಗಿ ನಾವು ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ದಾರಿದ್ರ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ, ಹಾಗೆಯೇ ವಿವಾಹವಾಗದಲ್ಲೇ ಇರುವಂತಹವರು ಈ ಒಂದು ಪರಿವರ್ತನ ಏಕಾದಶಿ ದಿನದಂದು ಯಾವ ವಿಧವಾಗಿ ಈ ಒಂದು ವಿಷ್ಣುವನ್ನ ಅಂದ್ರೆ ಶ್ರೀಹರಿಯನ್ನ ಪೂಜೆ ಮಾಡೋದ್ರಿಂದ ನಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಯಾಗುತ್ತವೆ, ವಿವಾಹ ಯೋಗ ಫಲಗಳು ಅನ್ನೋದು ಪ್ರಾಪ್ತವಾಗುತ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಪ್ರತಿ ಮಾಸದಲ್ಲೂ ಕೂಡ ಅಂದ್ರೆ ಪ್ರತಿ ತಿಂಗಳು ಕೂಡ ಈ ಒಂದು ಈ ಎರಡು ಪಕ್ಷಗಳು ಇರುತ್ತೆ. ಎರಡು ಪಕ್ಷಗಳಲ್ಲೂ ಕೂಡ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ, ಈ ಎರಡು ಪಕ್ಷಗಳಲ್ಲೂ ಕೂಡ ಏಕಾದಶಿ ಬರುತ್ತದೆ. ಹಾಗಾಗಿ ವಿಶೇಷವಾಗಿರುವಂತಹ ಈ ಏಕಾದಶಿಗಳಲ್ಲಿ ಈ ಒಂದು ಪರಿವರ್ತನ ಏಕಾದಶಿ ಅಂತ ಹೇಳ್ತಾರೆ. ಭಾದ್ರಪದ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನ ಈ ಪರಿವರ್ತನ ಏಕಾದಶಿಯನ್ನ ಯಾಕೆ ಪರಿವರ್ತನ ಏಕಾದಶಿ ಅಂತ ಹೇಳ್ತಾರೆ ಅನ್ನೋದಾದ್ರೆ, ಶ್ರೀಹರಿ ಈ ಒಂದು ದೀರ್ಘವಾದಂತಹ ನಿದ್ರೆಗೆ ಜಾರಿರ್ತಾರಲ್ಲ, ಆ ಒಂದು ವೇಳೆಯಲ್ಲಿ ಆ ಒಂದು ಎರಡನೇ ಮಾಸವಾಗಿರುವಂತಹದ್ದು ಮೂರನೇ ಮಾಸದಲ್ಲಿ ಈ ವಿಧವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಯನ ಭಂಗಿಯನ್ನ ಬದಲಾಯಿಸುವಂತಹದ್ದನ್ನ ಪರಿವರ್ತನ ಏಕಾದಶಿ ಅಂತ ಹೇಳ್ತಾರೆ. ಈ ದಿನದಂದು ಯಾರು ಈ ಅವಿವಾಹಿತರಿರ್ತಾರೆ ಅಂತಹವರು ಸ್ವಾಮಿಗೆ ಹಳದಿ ಬಣ್ಣದ ವಸ್ತ್ರದಲ್ಲಿ ಬಾಳೆಹಣ್ಣನ್ನ ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ಅವರಿಗೆ ಅದೃಷ್ಟ ಶೀಘ್ರದಲ್ಲಿ ವಿವಾಹ ಯೋಗ ಫಲಗಳು ಅನ್ನೋದು ಕೂಡ ಬರ್ತದೆ. ಹಾಗಾದ್ರೆ ಏಕಾದಶಿ ದಿನದಂದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಬೆಳಗ್ಗೆನೆ ಈ ಒಂದು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಸ್ನಾನವನ್ನ ಮಾಡಿ ಮನೆಯನ್ನೆಲ್ಲ ಶುದ್ಧಗೊಳಿಸಿಕೊಂಡು ಒಳ್ಳೆಯ ಶುದ್ಧವಾದಂತಹ ಒಂದು ಏನು ಮಡಿಯ ಬಟ್ಟೆಯನ್ನ ಹುಟ್ಟಿ ಆ ದಿನ ನೀವು ಮನೆಯನ್ನೆಲ್ಲ ಅಲಂಕಾರವಾಗಿಟ್ಕೊಂಡು ಮನೆಯಲ್ಲಿ ಈ ಒಂದು ವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಆ ದಿನ ಉಪವಾಸದ ಸಂಕಲ್ಪವನ್ನ ಮಾಡಿ ಜಾಗರಣೆಯನ್ನ ಮಾಡ್ತಾ ಆ ದಿನ ವಿಷ್ಣು ಸಹಸ್ರನಾಮವನ್ನ ವಿಷ್ಣು ನಾಮವನ್ನ ಸ್ಮರಣೆಯನ್ನ ಮಾಡ್ತಾ ಆ ದಿನವನ್ನೆಲ್ಲ ಕಳಿಬೇಕು. ಆ ವಿಧವಾಗಿ ಮಾಡೋದ್ರಿಂದ ಬಹಳ ಶ್ರೇಯಸ್ಕರಕವಾಗಿ ವಿಷ್ಣುವಿನ ಅನುಗ್ರಹ ಅನ್ನೋದು ನಿಮ್ಗೆ ಪ್ರಾಪ್ತವಾಗುತ್ತೆ. ಅದಷ್ಟೇ ಅಲ್ಲದೆ ಈ ಒಂದು ಏಕಾದಶಿ ದಿನದಂದು ಈ ವಿಧವಾದಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ನಿಮ್ಮ ವಸ್ತುವಿನ ಬಳಿ. ಖಂಡಿತವಾಗಿ ಇದರಿಂದ ಲಕ್ಷ್ಮೀದೇವಿ ಅನ್ನೋದಲ್ಲೂ ನಿಮ್ಮ ಮನೆಗೆ ಆಕರ್ಷಿತಳಾಗ್ತಾಳೆ, ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಸ್ಥಿರ ನಿವಾಸವಾಗ್ತಾಳೆ. ಲಕ್ಷ್ಮೀದೇವಿ ಸ್ಥಿರ ನಿವಾಸವಾಗಬೇಕು, ನಿಮ್ಮ ಮನೆಯಲ್ಲಿ ಆಕರ್ಷಿತಳಾಗಿ ನಿಮ್ಮ ಮನೆಯಲ್ಲೇ ಒಂದು ಸ್ಥಿರ ನಿವಾಸವಾಗಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ಒಂದು ಪ್ರತಿನಿತ್ಯವೂ ಕೂಡ ಹೇಗೆ ನಾವು ಈ ಒಂದು ಮನೆಯ ಮುಂದೆ ನೀರನ್ನ ಸಾರಿಸಿ ಗುಡಿಸಿ ಒಂದು ರಂಗೋಲಿನ ಹಾಕೊಳ್ತೀವಲ್ಲ, ಅದೇ ವಿಧವಾಗಿ ಆ ದಿನವೂ ಕೂಡ ಲಕ್ಷ್ಮೀ ದೇವಿಗೆ ಆವಾಹನೆಯನ್ನು ನೀಡುವ ರೀತಿಯಾಗಿ ಮನೆಯ ಮುಂಬಾಗಿಲಿನ ಮುಂದೆ ಸೂರ್ಯೋದಯಕ್ಕೂ ಮುಂಚೆಯೇ ನೀರನ್ನ ಹಾಕಿ ರಂಗೋಲಿಯನ್ನ ಹಾಕಿ ಈ ಒಂದು ವಸ್ತಲಿನ ಎರಡು ಭಾಗದಲ್ಲೂ ಕೂಡ ಅರಿಶಿಣ ಕುಂಕುಮಗಳನ್ನ ಇಟ್ಟು ವಿಶೇಷವಾಗಿ ಸುಗಂಧ ಭರಿತದಂತಹ ಪುಷ್ಪಗಳನ್ನ ಇಡಬೇಕಾಗುತ್ತೆ. ಅದರಲ್ಲೂ ಕೂಡ ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾಗಿರುವಂತಹ ಈ ಒಂದು ಹೂವ ಅಂದ್ರೆ ಕಮಲದ ಹೂವ ಅಥವಾ ತಾವರೆ ಹೂವ, ಈ ಎರಡು ಯಾವ್ದಾದ್ರು ಒಂದು ಹೂವನ್ನ ನೀವು ಎರಡು ಒಂದು ವಸ್ತುವಿನ ಕಡೆಗೆ ಇಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಆಕರ್ಷಿತಳಾಗಿ ಆ ಮನೆಯಲ್ಲಿ ಸದಾಕಾಲ ಸ್ಥಿರ ನಿವಾಸವಾಗ್ತಾಳೆ ಅಂತ ಹೇಳ್ತಾರೆ. ಹಾಗೇನೆ ನಿಮ್ಮ ಮನೆಯ ಒಂದು ದ್ವಾರ ಅನ್ನುವಂತಹದ್ದು, ಮೇನ್ ಎಂಟ್ರೆನ್ಸ್ ಅನ್ನುವಂತಹದ್ದು ಈಶಾನ್ಯ ದಿಕ್ಕಿನ ಕಡೆಗೆ, ಈಶಾನ್ಯದ ಭಾಗದಲ್ಲಿ ಇದ್ದಲ್ಲಿ ಆ ಈಶಾನ್ಯ ದಿಕ್ಕಿನ ಕಡೆಗೆ ಏನಾದ್ರೂ ಇದ್ರೆ ಒಂದು ಆ ಒಂದು ವಸ್ತುವಿನ ಬಳಿ ಹೊರಗಡೆಯ ಭಾಗದಲ್ಲಿ ವಸ್ತುವಿನ ಬಳಿ ಒಂದು ತಾಮ್ರದ ಚೊಂಬನ್ನ ಇಟ್ಟು ಆ ತಾಮ್ರದ ಚೊಂಬಿನ ಒಳಗೆ ಹೂಗಳನ್ನ ಹಾಕಿಡಿ. ಅದರಿಂದ ಲಕ್ಷ್ಮೀ ದೇವಿ ಸ್ಥಿರ ನಿವಾಸವಾಗ್ಲಿಕ್ಕೆ ಅನುಕೂಲವಾಗುತ್ತೆ. ಅಕಸ್ಮಾತ್ ಬೇರೆ ಕಡೆ ದಿಕ್ಕಿನ ಕಡೆಗೆ ನಮ್ಮ ಮನೆಯ ಡೋರ್ ಅನ್ನುವಂಥದ್ದು ಮೇನ್ ಎಂಟ್ರೆನ್ಸ್ ಇದೆ ಅನ್ನೋದಾದ್ರೆ, ಮನೆಯ ಒಳಭಾಗದಲ್ಲಿ ಅಂದ್ರೆ ಮನೆಯ ಒಂದು ಒಳಗಡೆ ಪ್ರವೇಶವಾಗ್ತಿರಲ್ಲ ಅದೇ ಒಂದು ಬಾಗಿಲಿನ ಪಕ್ಕದಲ್ಲಿ ಒಂದು ತಾಮ್ರದ ಚೊಂಬನ್ನ ಮತ್ತೆ ಇನ್ನೊಂದು ತಾಮ್ರದ ಚೊಂಬನ್ನ ಇಟ್ಟು ಆ ತಾಮ್ರದ ಚೊಂಬಿನ ಒಳಗೆ 5 ರೂಪಾಯಿ ನಾಣ್ಯವನ್ನ, 1 ರೂಪಾಯಿದು 5 ರೂಪಾಯಿ ನಾಣ್ಯಗಳನ್ನ ಹಾಗೂ ಕೆಂಪು ಹೂವುಗಳನ್ನ, ಈ ಒಂದು ದಾಸವಾಳದ ಹೂವನ್ನ, ಹಾಗೆಯೇ ಒಂದು ಪಚ್ಚಕರ್ಪೂರವನ್ನ, ಸುಗಂಧಭರಿತದಂತಹ ಪುಷ್ಪಗಳನ್ನ ಹಾಕಿ ಇಡೋದ್ರಿಂದ ಲಕ್ಷ್ಮೀ ದೇವಿ ಅನ್ನೋದು ಸ್ಥಿರ ನಿವಾಸವಾಗಿ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ನಮಗೆ ಏನು ಕೆಲವೊಂದು ದಾರಿದ್ರ ಬಾಧೆಗಳು ಅನ್ನೋದು ಇರುತ್ತದೆ ಅಂದ್ರೆ, ಈ ದಾರಿದ್ರ ಬಾಧೆಗಳು ಅಂದ್ರೆ ಮನೆಯಲ್ಲಿ ಈ ಒಂದು ಭೂಲೋಕದಲ್ಲಿ ಅಂದ್ರೆ ಏನು ಮನುಷ್ಯ ಅಂತ ಹುಟ್ಟಿದಾದ್ಮೇಲೆ ಸಂಸಾರವನ್ನ ಆಚರಣೆಯನ್ನ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಬರುವಂತಹ ಕಷ್ಟಗಳನ್ನ ದಾರಿದ್ರ ಬಾಧೆಗಳು ಅಂತ ಹೇಳ್ತಾರೆ. ಆ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದ್ರೆ ಈ ವಿಧವಾಗಿ ಈ ಒಂದು ರೀತಿಯಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗಿ ಲಕ್ಷ್ಮೀ ದೇವಿ ಈ ಒಂದು ಪರಿಹಾರದಿಂದ ನಿಮ್ಮ ಮನೆಗೆ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಬಂದು ಸ್ಥಿರ ನಿವಾಸವಾಗಿ ನಿಮ್ಮ ದರಿದ್ರ ಬಾಧೆಗಳೆಲ್ಲ ತೊಲಗುತ್ತೆ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಪರಿವರ್ತನ ಏಕಾದಶಿ ದಿನದಂದು ವ್ಯಕ್ತಿಗಳು ಕೂಡ ಪರಿವರ್ತನೆಯನ್ನ ಹೊಂದಿ ಈ ವಿಧವಾಗಿ ವಿಶೇಷವಾದಂತಹ ಸತ್ಫಲಗಳನ್ನ ಪಡ್ಕೊಳ್ಳಿ. ಶ್ರೀರಾಮ್ ಈ ಒಂದು ಮಹಾವಿಷ್ಣುವನ್ನ ಸ್ಮರಣೆಯನ್ನ ಮಾಡ್ತಾ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ.
ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ.